ಇವಳಿಗೆ ನೀವು ಸಪೋರ್ಟ್ ಮಾಡಲೇಬೇಕು. ಇಲ್ಲಿ ಅಜ್ಜಿ ನೋಡಿ, ಓ ನಾನು ಹೋಗೋದು ಒಳ್ಳೇದಾ? ಇಲ್ಲಪ್ಪ, ಮತ್ತೆ ನೀನು ಚೆನ್ನಾಗಿರ್ಬೇಕು. ಊಟ ಆದ ತಕ್ಷಣನೇ ಯಾರಾದ್ರೂ ಹೋಗಿ ಅಡಿಕೆ ತಿಂತಾರಾ? ಊಟ ಆದ ತಕ್ಷಣ ತಿಂತಾರಾ ಯಾರಾದ್ರೂ? ಅಡಿಕೆ ಇಲ್ಲ, ತಿನ್ನಬಾರ್ದು ಕಣೆ ಅಜ್ಜಿ. ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್. ಆ ಎದ್ದಿಲ್ವಾ? ಎದ್ರಾ? ಓಕೆ ಓಕೆ. ಯಾಕೋ ನಮ್ಮ ನೋಸ್ ಬ್ಲಾಕ್ ಆಗಿ, ಹೆಡ್ ಬ್ಲಾಕ್ ಆಗಿ ತಲೆನೋ ಆಗ್ಬಿಟ್ಟಿದೆ. ರಾತ್ರಿ ಮಲಗಿದ್ರೆ ನಾನು ಬಾಯಲ್ಲಿ ಉಸಿರಾಡಬೇಕು. ಒಳ್ಳೆ ನಿದ್ದೆ ಬಂದರೆ ಸರಿ, ಇಲ್ಲ ಅಂದರೆ ನಿದ್ದೆನೇ ಬರಲ್ಲ. ಓಕೆ ಎನಿವೇಸ್, ಇದೆ ಅಮ್ಮ, ಇದು ಲಕ್ಕಿ ಸೊಪ್ಪು ಅಲ್ವಾ ನಿನ್ನೆ ತಗೊಂಡಿದ್ದು? ಅದರಲ್ಲಿ ನಾನು ನೀಲಗಿರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ನಿಮಿಷ, ಎರಡು ಹಾಕಿ ನಾವು ಸ್ಟೀಮ್ ತೊಗೊಳೋಣ ಫಸ್ಟ್. ಅಂದರೆ ಇವತ್ತು ತುಂಬ ಕಷ್ಟಪಡ್ಬೋದಾಗಿತ್ತು. ನಾನು ಹೋಸಲ ಒಂದೇ ದಿನ ಮಾಡಿದ್ದೆ, ಸುಮಾರು ಒಂದು ವಾರ ತನಕ ನನಗೆ ಆರಾಮ್ಸೆ ಇತ್ತು. ಸೊ ಇವತ್ತು ಇದರಲ್ಲಿ ನೀಲಗಿರಿ. ಅಮ್ಮ ಎಲ್ಲಿಂದ ತಂದಿರಿ ನೀಲಗಿರಿ ಸೊಪ್ಪು? ಕೇವಿಯಲ್ಲಿದೆ ಅಲ್ವಾ, ನೋಡಿ ಬೆಸ್ಟ್ ಇದು. ಇದನ್ನ ಹಾಕ್ಬಿಡ್ತೀನಿ. ಎದ್ರ ಅಜ್ಜಿ? ಎದ್ರಾ? ಎಲ್ಲಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನಾಳೆ ಹೊಸ ವರ್ಷ ಎಲ್ಲರಿಗೂ, ನಾಳೆಯಿಂದ ಇವತ್ತು ಮುಗೀತು. ಮುಂದಿನ ವರ್ಷ ಏನ್ ಮಾಡ್ಬೇಕಂತ ಇದ್ದೀರಾ ನೀವು? ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಇವಳಿಗೆ ನೀವು ಸಪೋರ್ಟ್ ಮಾಡಲೇಬೇಕು, ಯಾಕಂದರೆ ಪಾಪ ತುಂಬ ಡೆಡಿಕೇಟಿಂದ ವೀಡಿಯೋ ಮಾಡ್ತಾ ಇದ್ದಾಳೆ. ಒಂದು ಸ್ವಲ್ಪ ದಿನ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಡುಗೆ ಆರೋಗ್ಯಕ್ಕಾಗಿ ಚಾನಲಲ್ಲಿ. ನಮ್ಮಮ್ಮ ನೋಡಿ, ನಮ್ಮಮ್ಮನೂ ಫುಲ್ ಡೆಡಿಕೇಟಿವ್ ಅಲ್ವಾ? ಕ್ಯಾಮ್ರಾ ಎಲ್ಲ ಇಟ್ಕೊಂತಾರಲ್ಲ, ಹಿಡ್ಕೊಂತಾರಪ್ಪ. ಸೂಪರ್, ಹೆಲ್ಪ್ ಮಾಡ್ತಾರೆ ಅಮ್ಮನ. ಅವ್ರಿಗೊಂದು ಸ್ಟೂಲ್ ಹಾಕ್ಬೇಕಿತ್ತು ಕೆಳಗೆ. ಅಮ್ಮ ಅಡುಗೆ ಹೆಂಗೆ ಮಾಡ್ತಾಳಮ್ಮ ಅಕ್ಕ? ಸೂಪರ್ ಅಲ್ಲ ಅಕ್ಕ? ಇವತ್ತು ಯಾವ ಅಡುಗೆ ಮಾಡ್ತಾ ಇದೀಯ ಒಂದ್ಸಲ ಹೇಳು. ನಾನು ಅವರೆಕಾಳು ಬಿರಿಯಾನಿ ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ವಾರದಲ್ಲಿ ಒಂದು ವಿಡಿಯೋ ಆದರೂ ಇರಲಿ ಅಂತ ಶೆಡ್ಯೂಲ್ ಮಾಡಿಕೊಂಡು ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಆಯ್ತಾ? ಅಜ್ಜಿ ಏನ್ ಮಾಡ್ತಾ ಇದ್ದೀರಾ? ಕುತ್ಕೊಳ್ಳಿ. ಬಿಸಿಲಿಲ್ಲಲ್ಲ ಇವತ್ತು? ಯಾಕೆ ಬಿಸಿಲಿದೆ ಅಂತ ಕಾಯ್ತಾರದ? ಬಿಸಿಲೇ ಇಲ್ಲ ನೋಡಿ, ನಾನು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅನ್ಕೊಂಡೆ. ನಾನು ಕುತ್ಕೊಳ್ಳೋಣ ಅಂತ ಅನ್ಕೊಂಡೆ ಬಿಸಿಲಲ್ಲಿ. ಬರ್ತಿತ್ತಾ? ಬಂದ್ರೆ ಕರೀರಿ ಆಯ್ತಾ? ಮತ್ ನೀವ್ ಒಬ್ರೆ ಕುತ್ಕೋಬೇಡಿ, ನಂಗೂ ಕರಿಬೇಕು, ಮರಿಬೇಡಿ. ಇಲ್ಲಿ ಅಜ್ಜಿ ನೋಡಿ, ಓ ಏನ್ ಕತೆ ಇದು ಎಲ್ಲ ಹೇಳ್ಬೇಕು? ಐ ಶ್ರೀರಾಜ್ ಇದ್ದಂಗೆ ಆಗಲ್ಲ ಅಯ್ಯೋ ದೇವ್ರೆ. ಬೆಳಿಗ್ಗೆ ಬೆಳಿಗ್ಗೆನೆ ಕಡ್ಡಿ ಪುಡಿ ಹಾಕೊಂಡಿರೋದು. ಅದಕ್ಕೆ ವಾಲ್ಕೊಂಡ್ಬಿಡ್ತಾ ಇದಾರೆ ಹಂಗೆ ಆ ಕಡೆಗೆ. ಯಾಕಜ್ಜಿ ಇಷ್ಟು ಕಡ್ಡಿ ಪುಡಿ ತಿಂತೀರಾ? ಹಾ ಯಾಕೆ ಇಷ್ಟೇ ಗೊತ್ತಾಗ್ತಾ ಇದೆ ಎಷ್ಟು ತಿಂದಿದ್ದೀರಾ ಅಂತ. ಏನು ನೋಡ್ತಾ ಇದೀಯಾ? ಮುಗ್ಲಿ ನೋಡ್ತಾ ಇದೀಯಾ? ಕಾರ್ಟೂನ್ ನೋಡ್ತಾ ಇದೀಯಾ? ಸೀರಿಯಸ್ಲಿ? ಇದು ನಮ್ಮ ಅಜ್ಜಿಗೂ ಇಷ್ಟ. ಹೌದು, ಇದು ನಮ್ಮ ಅಜ್ಜಿಗೂ ಇಷ್ಟ. ಚೆನ್ನಾಗಿಲ್ಲ ನೋಡಿ, ಮತ್ತೆ ಕುತ್ಕೊಂಡು. ನಮ್ಮ ಅಜ್ಜಿದು ಒಂದೇ ಗೋಳು, ಏನು ಹೇಳಿ? ಅದೇ ಮಾಮೂಲಿ. ಏನು ಗೋಳು ಅಜ್ಜಿ ನಿಮ್ಮದು? ಹಾ ಏನು ಗೋಳು ನಿಮ್ಮದು? ಏನು ಗೋಳು ಹೇಳಿ?
ಅವಾಗೇನು ಹೇಳ್ತಿದ್ರಲ್ಲ ಹೇಳಿ. ಏನು ಏನು ಹೇಳ್ತಾ ಇದ್ರಲ್ಲ? ಏನೋ ಹೇಳಿಲ್ಲ. ಹೇಳಿ ಏನು ತರಬೇಕು? ಎಲ್ಲಿ ಎಲ್ಲಿಂದ? ಅಂಗಡಿಯಿಂದ. ಖಾಲಿ ಅಂಗಡಿಯಲ್ಲಿ ಲಾಕ್ಡೌನ್ ಅಲ್ಲ ಇವಾಗ. ಅಲ್ಲಿದೆ, ಅಲ್ಲಿ ತೊಗೊಂಬರಲ್ಲ? ಹಾಂ. ಎಲ್ಲಿ ತಿಂದೆ ಇರೋಕ್ಕಾಗಲ್ವಾ? ಇಲ್ಲ, ಬಾಯೆಲ್ಲ ಚುಟ್ಟು ಚುಟ್ಟು. ಬಾಯೆಲ್ಲ ಚುಟ್ಟು ಚುಟ್ಟು ಅಂತಿದ್ದ? ಮೈಯೆಲ್ಲ ಚುಟ್ಟು ಚುಟ್ಟು ಅನ್ನಲ್ವಾ? ಇಲ್ಲ ಇಲ್ಲ, ತಗೊಂಬರ್ತೀನಿ ತಳ್ಳಿರಿ. ಮನೆಯಲ್ಲಿ ವೀಳ್ಯದೆಲೆ ಬಳ್ಳಿ ಹಾಕಿದ್ವಿ, ಅದಿರೋದ್ರಿಂದ ಓಕೆ. ಅದು ಇಲ್ಲ ಅಂದರೆ ಇವ್ರಿಗೆ ಎಲ್ಲಿಂದ ತಂದ್ಕೊಡೋದು ಅಲ್ವಾ? ಅಡಿಕ್ಟ್ ಆದರೆ ಇದೊಂದು ಸಮಸ್ಯೆ. ಎಲ್ಲಿದಪ್ಪ ಎಲೆ? ತೊಳ್ಕೊಂಡು ತಿನ್ಬೇಕು. ತೊಳ್ಕೊಂಡೇ ತಿನ್ನೋದು. ಹಾಂ, ನೀರು ಬೇಕು. ಅಲ್ಲೈತಲ್ಲ, ಈಗ ಕುಡಿಯೋ ನೀರು ತಗೊಂಬರ್ತೀನಿ. ಆಯಿತು. ಅಲ್ಲ, ಓಕೆನಾ? ಓಕೆ. ಹ್ಞೂ, ಓಕೆ. ಸಿಕ್ತು ಸಿಕ್ತು, ನನಗೆ ಸಿಕ್ತು. ಕೆಲವ್ರು ಕೇಳ್ತಾ ಇದ್ರು ಕಡ್ಡಿಪುಡಿ ಅಂದರೆ ಏನು ಅಂತ. ಏನು ಅಜ್ಜಿ ಕಡ್ಡಿಪುಡಿ ಅಂದರೆ? ಒಳ್ಳೆ ಹಾವು ಥರ ಇದೆ ನೋಡಿ ಇದು. ಹಾಂ, ಏನು ಕಡ್ಡಿಪುಡಿ ಅಂದರೆ? ತಂಬಾಕು. ತಂಬಾಕು, ಟೊಬ್ಯಾಕೊ, ಕರೆಕ್ಟಾ? ಇಷ್ಟು ಯಾವಾಗ ಖಾಲಿ ಮಾಡಿದ್ದು ಇದು? ನಾನೇ ಕೊಡ್ತೀನಿ ಸ್ವಲ್ಪ ಸ್ವಲ್ಪ. ಯಾರು ಕೊಟ್ಟಿದ್ದು? ನಿಮ್ಮ ಮಗಳು. ಇಷ್ಟು ತಿಂತೀರಾ? ದಿವಸ ಒಂದು ಚೂರುಚೂರು. ಹೌದಾ? ತಗೊಳ್ಳಿ. ಸ್ವಲ್ಪ ಸ್ವಲ್ಪ ತಿನ್ಬೇಕಾಯ್ತಾ? ಸ್ವಲ್ಪ ಸ್ವಲ್ಪ. ಓಕೆ. ಹ್ಞೂ, ಗೊತ್ತಾಯ್ತಾ? ಇಷ್ಟಿದೆ ಕಡ್ಡಿಪುಡಿ. ನಾಳೆ ಇಲ್ಲಿಂದ ನಾವು ಮತ್ತೆ ಹೊರಡಬೇಕು. ಆಯಿತಾ ಅಜ್ಜಿ? ನಾಳೆ ಹೋಗ್ತಾ ಇದ್ದೀನಿ ನಾನು ಬೆಂಗಳೂರಿಗೆ. ಹ್ಞೂ, ಒಳ್ಳೇದು. ನಾನು ಹೋಗೋದು ಒಳ್ಳೇದಾ? ಇಲ್ಲಪ್ಪ. ಮತ್ತೆ ನೀನು ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿದ್ದೀನಿ. ನಾನು ನಾಳೆ ಹೋಗ್ತಾ ಇದ್ದೀನಿ. ಮಚ್ಚೆ ಕಣೆ ಅದು. ಹೌದು, ಮಚ್ಚೆ. ನಾಳೆ ಹೊರಟೆ ಬೆಂಗಳೂರಿಗೆ. ಹೋಗ್ಲಬೇಡ್ವಾ? ಬೇಡ. ಮತ್ತೆ ಕೆಲಸ? ಕೆಲಸ ಎಲ್ಲ ಬಾಟ್ಲಿ ಅಲ್ಲಿ. ಯಾರು ಯಾರು ಬಾಟ್ಲಿ? ಅದೆಂಗಾಗುತ್ತೆ, ನಾವೇ ಹೋಗಿ ಮಾಡ್ಬೇಕು ತಾನೆ. ಮತ್ತೆ ನಮ್ಮ ಜವಾಬ್ದಾರಿ ತಾನೆ ಅದು, ಮುಗಿಸಿ ಬರಬೇಕಲ್ವಾ? ಹೌದಲ್ಲ? ಹೌದು. ಮತ್ತೆ ಹಂಗೆಲ್ಲ ಬಿಟ್ಟು ಬರೋಕ್ಕಾಗುತ್ತಾ? ಮಾಡಬಾರ್ದು ಹಂಗೆಲ್ಲ ಅಲ್ವಾ ಅಜ್ಜಿ? ಹೌದಲ್ಲ. ಹೋಗ್ಲ ನಾನು? ಹೋಗ್ಲ ಬೇಡ. ಬೇಡ. ಮತ್ತೆ ಕೆಲಸ? ಕೆಲಸ ಅಲ್ಲಿ ಮಾಡಲಿ. ಯಾರು ಯಾರು ಮಾಡಲಿ? ಹೌದು, ಯಾರಾದರೂ ಮಾಡಲಿ ಅಂತ ಕೇಳಿಸ್ಕೊಂಡ್ರ? ಅಲ್ಲಿ ಕೆಲಸ ಯಾರಾದರೂ ಮಾಡಲಿ. ಹಾಂ, ಅದೇ. ಹಾಂ, ನೋಡೋಣ 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 ನೋಡೋಣ. ಅಕ್ಕ, ತಾವು ಗುಲಾಬ್ ಜಾಮೂನ್ ಮಾಡಿದ್ರಲ್ಲ ಅಕ್ಕ, ಎಲ್ಲಿಟ್ಟಿದ್ದೀರಾ? ಸೀಕ್ರೆಟ್ ಪ್ಲೇಸ್ ಅಲ್ಲಿ. ಸೀಕ್ರೆಟ್ ಪ್ಲೇಸ್ ನಂಗೆ ಗೊತ್ತು, ನೋಡಿದೆ ನಾನು. ಯಸ್, ಆಯ್ತಾ? ಇದು ಕರ್ರಗಾಗ್ಬಿಟ್ಟಿದೆ. ಹೌದಾ? ಗುಲಾಬ್ ಜಾಮೂನ್. ಅಜ್ಜಿ ಅಜ್ಜಿ, ಗುಲಾಬ್ ಜಾಮೂನ್ ಬನ್ನಿ, ಮಾಡೋದಲ್ಲ ಮಾಡಾಗಿದೆ, ತಿನ್ಬೇಕಷ್ಟೆ. ಬನ್ನಿ ನೋಡಿ ಹೆಂಗೆ ಎದ್ದು ಬರ್ತಾರೆ. ಬನ್ನಿ 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 ಅಜ್ಜಿ. ನಮ್ಮ ಅಜ್ಜಿಗೂ ನನಗೂ ಫೇವ್ರೆಟ್ ಇದು. ಆದರೂ ನಮ್ಮ ಅಜ್ಜಿಗೆ ಸ್ವೀಟ್ ಅಂದರೆ ಭಾಳ ಇಷ್ಟ. ಆಯಿತಾ? ನಮ್ಮ ಅಕ್ಕ ಏನು ಮಾಡಿದಾಳೆ ಗೊತ್ತಾ? ಚಮಚ ಇಟ್ಟು ಹಿಂಗೆ ಇಟ್ಟು ಹಿಂಗೆ. ಓಹೋ, ಈ ಅಕ್ಕ ರಸ ಕಡಿಮೆ ಆಯಿತು ಕಣೆ, ರಸ ಕಡಿಮೆ ಆಯಿತು, ರಸ ಕಡಿಮೆ ಆಯಿತು. ಯಾ, ಹ್ಞೂ, ರಸ ತುಂಬಾ ಕಡಿಮೆ ಆಯಿತು. ಅಯ್ಯೋ, ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಸಾಕ? ಹ್ಞೂ, ಅದು ಇನ್ನೂ ಸ್ವಲ್ಪ ನೆನೀಲಿ ಆಯಿತಾ? ನೆನಿಬೇಕು ಅದಿನ್ನು.
ಇವಾಗ ಟಿವಿ ನೋಡೋಣ, ನೋಡೋಣ ಬೆಂಗಳೂರಲ್ಲಿ ಏನು ಆಗ್ತಾ ಇದೆ. ಹೆಂಗಮ್ಮ ಟಿವಿ ಹಾಕೋದು ನಂಗೆ ಗೊತ್ತಿಲ್ಲ, ನಿಮ್ಮ ಮನೆ ಟಿವಿ ಹೆಂಗ ಹಾಕೋದಂತ. ಇದಾಕ್ಬೇಕಾ ಫಸ್ಟ್? ಅದಲ್ಲ ಇನ್ನೊಂದು ಇದು ಕೆಂಪ್ ಬಟನ್. ಓಕೆ, ಸ್ಪೂನ್ಗಳೆಲ್ಲ ಇಲ್ಲಿಟ್ಟವ ಎಲ್ಲ ಅಲ್ಲಿ ವಾಶ್ರೂಮ್ ಅಲ್ಲಿ ಇದ್ರಲ್ಲಿ. ಏ ಅಜ್ಜಿ ಬಾಯಿಗೆ ಹಾಕಿದ್ದೆ ನಾನು ಸ್ಪೂನನ್ನ, ಹಿಂಗ್ ಹಾಕಿ ಅವ್ರಿಗೆ ತಿನ್ಸಿದ್ದೆ ಅಲ್ವಾ ಅಜ್ಜಿ. ಅವ್ರು ಗುಲಾಬ್ ಜಾಮೂನ್ ಜೊತೆ ಸ್ಪೂನು ತಿಂದ್ರು ಸ್ವಲ್ಪ, ಹೌದಾ? ನಾಚ್ ಮೇರಿ ರಾಣಿ ನಾಚ್. ಊಟ ಆದ ತಕ್ಷಣನೇ ಯಾರಾದ್ರೂ ಹೋಗಿ ಅಡಿಕೆ ತಿಂತಾರ? ಊಟ ಆದ ತಕ್ಷಣ ತಿಂತಾರ ಯಾರಾದ್ರು? ಇಲ್ಲ ತಿನ್ಬಾರ್ದು ಕಣೆ ಅಜ್ಜಿ, ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು, ಆಮೇಲೆ ಹೋಗ್ಬೇಕು. ಅಲ್ಲೇ ಬರೀ ಕುಟ್ಟದು ನೋಡ. ಈಗ ಬೆಂಗಳೂರಲ್ಲಿ ಮನೆ ನೋಡ್ಬೇಕಲ್ವಾ, ಮೇಲ್ ನೋಡೋದ್ ಬೇಡ, ನಾವು ಕೆಳಗೆ ನೋಡೋಣ. ಎಲ್ಲಾರ ನೋಡು ನಮ್ಗೆ. ಅಲ್ಲ ನಮ್ಮ ಡಿ ಜೆ ಪಾರ್ಟಿ ಸ್ಟಾರ್ಟ್ ಮಾಡಿಕೊಂಡು ಪಾತ್ರೆ ತೊಳೆದ್ಬಿಟ್ಟು ನಾವು ಪಾತ್ರೆ ತೊಳೆಯೋ ಕೆಲಸ ಮುಗಿಸ್ಬಿಟ್ಟೆ. ಶುರು ಮಾಡಿದ್ರಲ್ಲ, ಶುರು ಮಾಡಿದ್ರಿ? ಮಾಡಬಾರ್ದು ಮಾಡಬಾರ್ದು ಕಣೆ, ಯಾವಾಗಲೂ ಮಾಡ್ತಾ ಇರಬಾರ್ದು. ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ತಿಂದರೆ ಸಾಕಪ್ಪ. ಅದೇ ಹಾಂ, ಸಂಜೆ ಸಾಯಂಕಾಲ ಬೆಳಿಗ್ಗೆ ಒಂದ್ಸತಿ ತಿಂದೆ ಸಾಕು ಸಾಕು. ಇದೇನು ನೀವು ಗಂಟೆಗೆ ಒಂದ್ಸಲ ತಿಂತೀರಲ್ಲ? ಹೌದು ಅದೇ ತಿಂತಾ ಇರೋದು. ಓ, ಗಂಟೆಗೆ ಒಂದ್ಸಲ ತಿಂತಾನೆ ಇರ್ತೀರಾ ಅಲ್ವಾ? ತಿನ್ನಲ್ವಾ? ತುರಿಸಿ ಕುಟ್ಟಿ ಕುಟ್ಟಿ ಅಲ್ಲೇನೋ ಆಗಿರುತ್ತಲ್ಲ, ಸ್ವಲ್ಪ ನೋಡೋಣ ಇಲ್ಲಿ ಏನೋ ಆಗಿರುತ್ತಲ್ಲ ನೋಡಿ. ಕಟ್ಟೆ ಎಲ್ಲ ಹೋಗ್ತಿತ್ತು. ಓ, ಮತ್ತೆ ಇವಾಗೇನು ತಿನ್ನಲೇಬೇಕಾ? ಊಟ ಮಾಡಿದ್ಮೇಲೆ ತಿನ್ನಲೇಬೇಕು. ಊಟ ಮಾಡಿದ್ಮೇಲೆ ತಿನ್ನಲೇಬೇಕು. ತಿಂದಿಲ್ಲ ಅಂದರೆ ಬಾಯೆಲ್ಲ ತುರು ಅಂತಿದ್ದೆ. ತುರು ಅನ್ನುತ್ತಾ? ಇವಾಗ ಹಿಂಗಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕೂರಕ್ಕೂ ಆಗಲ್ಲ ಅವರಿಗೆ, ಆ ಚೇರಲ್ಲಿ ಕೂರಕ್ಕಾಗಲ್ಲ ಅವರಿಗೆ, ಹಂಗಾಗಿರ್ತಾರೆ ನಮ್ಮಜ್ಜಿ. ಏನೋ ಏನೋ ಅಂತೆ, ತೋರಿಸ್ತೀನಿ ವಿಡಿಯೋ ಹೆಂಗ್ ಮಾಡ್ತೀರಂತ. ಕುತ್ಕೊಂಡು ತಿನ್ನೋದಲ್ಲಿ ಕಡ್ಡಿಪುಡಿ, ಆಮೇಲೆ ಒಂದ್ ರೌಂಡ್ ಬರೋದ್ ನಮ್ಮನ್ನೆಲ್ಲ ನೋಡ್ಕೊಂಡು ಯಾರ್ಯಾರಿದ್ದಾರೆ ಯಾರಿಲ್ಲ ಅಂತ. ಅಲ್ಲಜ್ಜಿ ಎಲ್ಲರಿದಾರಲ್ಲ, ಕುತ್ಕೊಳ್ಳಿ ಆರಾಮ್ಸೆ ಇದನ್ನ. ಅಯ್ಯಯ್ಯೋ, ಹ್ಞೂ ಸ್ವಲ್ಪ ಹಿಂದೆ ಬನ್ನಿ, ಇನ್ನೂ ಸ್ವಲ್ಪ ಹಿಂದೆ. ಹಂಗೆ ಯಾಕೆ ಇಷ್ಟು ಕಡ್ಡಿಪುಡಿ ತಿನ್ನೋದು? ಚೀಸಿನ ಈಗ ತಿನ್ನಂಗಿಲ್ಲ, ಈಗ ರಾತ್ರಿ ಆಗೋ ತನಕ ತಿನ್ನಂಗಿಲ್ಲ, ಇವತ್ತು ಮುಗೀತು, ಅರ್ಥ ಆಯ್ತಾ? A few moments later. ಮಾತಾಡ್ಬೇಕಲ್ಲ ಅಜ್ಜಿ, ಸುಮ್ಮನೆ ಕರ್ಸ್ಕೊಂಡ್ಬಿಟ್ಟು ಕೂರ್ಸ್ಕೊಬಿಡೋದು ಇಲ್ಲಿ, ಏನು ಮಾತಾಡಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದೇ ಊಟ ಆಯ್ತು ಅಲ್ವಾ? ಶನ ಯಾರೋ ಒಬ್ರು ಸುಮ್ಮನೆ ಕೂತಿದಾರೆ ನೋಡು, ಮತ್ತೇನ್ ಮಾಡೋದು ಅಲ್ವಾ ಅಜ್ಜಿ? ಎರಡು ಸಲ ತಿನ್ಬೇಕಷ್ಟೇ ಅಲ್ಲ ಅಜ್ಜಿ ಕಡ್ಡಿಪುಡಿ, ರಾತ್ರಿ ತಿನ್ಬಾರ್ದು ಅಲ್ವಾ ಅಜ್ಜಿ? ಆಯ್ತಾ, ಹೊಸ ವರ್ಷ ನಾಳೆ, ನಾಳೆ ಹೊಸ ವರ್ಷ, ಗೊತ್ತಾ ನಿಮಗೆ? ಹೇಳಿ ಹೊಸ ವರ್ಷದ ಶುಭಾಶಯಗಳಂತ ಚಂದ ಮಾಡಿ ಹೇಳಿ. ಶುಭಾಶಯಗಳು. ಎಷ್ಟನೇ ವರ್ಷ ಗೊತ್ತಾ ಇವಾಗ? ಎಷ್ಟು? 2022. ನಿಮಗೆ ನೆನಪಿರೋದು ಯಾವ ವರ್ಷ ಹೇಳಿ? ಯಾವ್ದು ಗೊತ್ತಿಲ್ಲ ನಮಗೆ. 2010? 2010 ನೆನಪಿದೆಯಾ? ನೆನಪಿದೆ. 2005 ಎಲ್ಲ ನೆನಪಿದೆ ನಿಮಗೆ? ಇಲ್ಲಲ್ಲ. ಇವಾಗ 2022 ಇವಾಗ. ವ್ಲಾಗ್ ಮುಗಿಸೋಣ ಇವಾಗ. ಸರಿ, ನಾವು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ವ್ಲಾಗ್ ಮುಗಿಸ್ಬಿಡೋಣ ಅಲ್ವೇನೆ? ಇವಾಗ ಏನಿಲ್ಲ, ನಾನು ಒಂದು ಮೂವಿ ನೋಡ್ತೀನಿ.
ಸುಮಾರು ದಿನ ಆಯ್ತು ಒಂದು ಮೂವಿ ನೋಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಶಹನಾಸ್. ಹ್ಯಾಪಿ ನ್ಯೂ ಇಯರ್. ಓಕೆ ಹ್ಯಾಪಿ ನ್ಯೂ ಇಯರ್ ರಾಜಮ್ಮ. ಓಕೆ ಓಕೆ ಥ್ಯಾಂಕ್ ಯು ಅನಿ. ವಿಶ್ ಯು ವಿಶ್ ಯು ದ ಈಚ್ ಅದ ಸೇಮ್ ಹೆಲ್ತ್ ಟು ಯು. ಹೇಳು ಅಮ್ಮ ಹ್ಯಾಪಿ ನ್ಯೂ ಇಯರ್. ಅಮ್ಮ ಹ್ಯಾಪಿ ನ್ಯೂ ಇಯರ್ 2022. ಫುಲ್ ಖುಷಿಯಲ್ಲಿ ನೀವು ದಿನ ಕಳಿಬೇಕು ಆಯ್ತಾ? ಖುಷಿ ಖುಷಿಯಲ್ಲಿ ಇರ್ಬೇಕು. ಓಕೆನಾ? ಏನು ಕಿರಿಕಿರಿ ಮಾಡ್ಕೋಬೇಡಿ, ಸುಮ್ಮನೆ ಇರ್ಬಿಡಿ, ಖುಷಿಯಾಗಿರಿ. ಪಕ್ಕ ನನಗೆ ಎಲ್ಲ ದಿನಾನು ಒಂದೇನೆ, ಹಂಗೇನಿಲ್ಲ ಆಯ್ತಾ? ಸುಮ್ಮನೆ ಏನಾದ್ರೂ ಗಲಾಟೆ ಮಾಡಿದ್ರೆ ನಾ ಬಿಡಲ್ಲ ಅಷ್ಟೇ, ಅದು ಬೇರೆ ವಿಷಯ. ಓಕೆನಾ? ಏನಕ್ಕ ಥ್ಯಾಂಕ್ಸ್ ಫಾರ್ ಮೋಟಿವೇಶನ್, ಸಪೋರ್ಟ್ ಮಾಡ್ತಾ ಇದ್ದೀರಾ, ಮಾಡ್ತಾ ಇರಿ. ಹೋದ ವರ್ಷ ಮಾಡಿದ್ರಿ, ಅಚ್ಚ ವರ್ಷ ಮಾಡಿದ್ರಿ, ವ್ಲಾಗ್ ಸ್ಟಾರ್ಟ್ ಮಾಡಿ ಹತ್ತಿರ 3 ವರ್ಷ ಆಗ್ತಾ ಬಂದು 3 ವರ್ಷದಿಂದನು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ನಾನು ತುಂಬ ಕಲಿತಾ ಇದ್ದೀನಿ, ಹೊಸ ಲರ್ನಿಂಗ್ ಆಗ್ತಾ ಇದೆ. ಸೊ ಮುಂದಿನ ವರ್ಷ ಇನ್ನೂ ಬೆಳೆಯೋಣ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಒಳ್ಳೆ ಒಳ್ಳೆ ವಿಚಾರಗಳಿದೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಂತ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಸಹ ಬೇಕು. ಗ್ರೂಪಲ್ಲಿ ಆಗುತ್ತೆ ಕೆಲವೊಂದು ಕೆಲಸಗಳು, ಗ್ರೂಪಲ್ಲಿ ಫುಲ್ ಧಮಾಕ ಆಗುತ್ತೆ. ಒಬ್ಬಳೇ ಮಾಡಿದರೆ ತುಂಬ ಸ್ಲೋ ಆಗಿ ಆಗುತ್ತೆ, ನಾವೆಲ್ಲರೂ ಸೇರ್ ಮಾಡಿದರೆ ಒಳ್ಳೆ ಇಂಪ್ಯಾಕ್ಟು, ಅದರಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಅದೆಲ್ಲ ಏನು ಅಂತ ಬರೋ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ಪರ್ಸ್ನಲ್ ವ್ಲಾಗ್ಸ್ ಕಡಿಮೆ ಮಾಡೋಣ, ಹೆಚ್ಚು ಟ್ರಾವೆಲ್ ವ್ಲಾಗ್ಸ್ ಮಾಡೋಣ. ಹೊಸ ಹೊಸ ಜನ ನಾನು ಆಗಾಗ ಮೀಟ್ ಆಗ್ತಾ ಇದ್ದೀನಿ, ಅವರ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಸೊ ಅದನ್ನೆಲ್ಲ ಇನ್ನು ವ್ಲಾಗಲ್ಲಿ ಹಾಕೋಣ. ಆ್ಯಂಡ್ ನಮ್ಮ ಫುಡ್ ರಿವ್ಯೂ ವ್ಲಾಗ್ಸ್ ಪೆಂಡಿಂಗ್ ಇದೆ, ಅದನ್ನು ಮಾಡೋಣ ಅಂತೆ. ಸ್ಪೆಷಲಿ ಸೋಲೋ ಟ್ರಾವೆಲಿಂಗ್ ಅಂತೂ ತುಂಬ ದಿನ ಅಲ್ಲ, ವರ್ಷದಿಂದ ಪೆಂಡಿಂಗ್ ಇದೆ, ಅದನ್ನು ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿದೆ ನಾನು ಅದೆಲ್ಲ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ, ಫುಲ್ ಟೈಮ್ ನಾನು ಯೂಟ್ಯೂಬ್ ಮಾಡ್ತಾ ಇಲ್ಲ, ಒಂದು ಕಡೆ ಕೆಲಸ ಮಾಡಿಕೊಂಡು ನಾನು ಮಾಡ್ತಾ ಇರೋದು. ಸೊ ಕೆಲಸ ಮಾಡ್ತಾ ಮಾಡ್ತಾನೆ ಕೆಲವೊಂದು ವಿಷಯಗಳು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋಣ ಅಂತ ಇದ್ದೀನಿ. ಸೊ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕೀಪ್ ಸಪೋರ್ಟಿಂಗ್, ಬಿ ಸೇಫ್, ಗುಡ್ ನೈಟ್.